ಗೊರಕೆ ಹೊಡೆಯುವ ಗಿರಾಕಿಗಳು ಮೊಬೈಲ್ ಫೋನ್ಗೆ ಗಿರಕಿ ಹೊಡೆಯುತ್ತಾ ಕಾಲಹರಣ ಮಾಡುತ್ತಿರುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸುದೀರ್ಘ ನಿದ್ದೆಯನ್ನು ಮಾಡುತ್ತಿದ್ದ ಕುಂಭಕರ್ಣನ ಕಥೆಯನ್ನು ಓದಿ ಕೇಳಿ ತಿಳಿದು ದೊಡ್ಡವರಾದ ನಮಗೆ ನಿದ್ರೆ ಬಾರದಿರುವ ರೋಗಕ್ಕೆ ತುತ್ತಾಗುತ್ತಿದ್ದೇವೆ. ವೈಜ್ಞಾನಿಕವಾಗಿ ಇದನ್ನು ಸ್ಲೀಪ್ ಆಪ್ನಿಯಾ ಎಂದು ಕರೆಯಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿಯುತ್ತಿದ್ದ ಮನುಷ್ಯ ಸಂಜೆಯಾಗುತ್ತಾ ಮನೆಗೆ ಬಂದು ಜಳಕ ಮಾಡಿ ತಿಂದು ಹರಟೆ ಹೊಡೆದು ಗಡದ್ದಾಗಿ ನಿದ್ದೆ ಹೊಡೆಯುತ್ತಿದ್ದ. ಆದರೆ ತಾಂತ್ರಿಕವಾಗಿ ಮುಂದುವರಿದ ನಾವುಗಳು ನಿದ್ರೆ ಎಂಬ ಮಾಯಾಂಗನಿಗೆ ಮನಸೋಲದೆ ಮನಃಶಾಂತಿ ಕಳೆದುಕೊಳ್ಳುತ್ತಿದ್ದೇವೆ. ರಾಮಾಯಣದ ಕುಂಭಕರ್ಣ 6 ತಿಂಗಳು ನಿದ್ದೆ ಮಾಡುತ್ತಿದ್ದ ಕಥೆಯನ್ನು ಪುಸ್ತಕದಲ್ಲಿಯೂ ಧಾರಾವಾಹಿಗಳಲ್ಲಿಯೂ ಕಂಡು ಕೇಳಿ ಬೆಳೆದ ನಾವುಗಳು ಪ್ರಸ್ತುತ 6 ಗಂಟೆಗಳಷ್ಟು ನಿದ್ರೆ ಮಾಡುವುದಕ್ಕೂ ಹಿಂದು ಮುಂದು ನೋಡುವಂತಾಗಿದೆ. ಒಂದು ಬಗೆಯಲ್ಲಿ ಮನುಷ್ಯ ನಿದ್ದೆ ಬಿಟ್ಟು ಕೆಲಸ ಮಾಡುವುದಕ್ಕೆ ತಂತ್ರಜ್ಞಾನದ ಅಳತೆ ಮೀರಿದ ಅಭಿವೃದ್ಧಿಯೇ ಕಾರಣ. ಮನುಷ್ಯ ರಾತ್ರಿ ಹಗಲೆನ್ನದೆ ಮೊಬೈಲ್ ಲ್ಯಾಪ್ಟಾಪ್ಗಳಲ್ಲಿ ಮುಳುಗಿದ್ದರೆ ನಿದ್ದೆ ಸೋಕುವುದಾದರೂ ಹೇಗೆ? ಆದರೆ ಈ ಸಮಸ್ಯೆಗೆ ತಂತ್ರಜ್ಞಾನವೇ ಹೊಸ ಸೊಲ್ಯೂಷನ್ ಒಂದನ್ನು ಕಂಡುಹಿಡಿದಿದೆ. ಹೌದು, ಐರೋಪ್ಯ ದೇಶಗಳಲ್ಲಿ ಕಾಡುತ್ತಿರುವ ಅತಿಯಾದ ನಿದ್ರಾಹೀನತೆ ಸಮಸ್ಯೆಯನ್ನು ಗಮನದಲ್ಲಿರಿಸಿಕೊಂಡು ಬ್ರಿಟನ್ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ಸ್ಲೀಪಿಯೋ ಎಂಬ ಆ್ಯಪ್ ಒಂದನ್ನು ಡಿಸೈನ್ ಮಾಡಲಾಗಿದೆ. ಜನರ ನಿದ್ರೆಯ ಕೊರತೆಯನ್ನು ಅಧ್ಯಯನ ನಡೆಸಿ ಅದಕ್ಕೆ ತಕ್ಕ ಪರಿಹಾರವನ್ನು ಒದಗಿಸುವ ಈ ತಂತ್ರಜ್ಞಾನವು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಆ್ಯಪ್ ಆಗಿ ಕಾರ್ಯನಿರ್ವಹಿಸುತ್ತದೆ. ನಿದ್ರೆಯ ಕೊರತೆಯಿಂದ ಉಂಟಾಗುವ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳ ಮಾಹಿತಿಯನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ಮತ್ತು ನಿದ್ರಾಹೀನತೆಯ ಚಟವನ್ನು ತೊಲಗಿಸುವ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಸ್ಲೀಪಿಯೋ ಕಾರ್ಯನಿರ್ವಹಿಸುತ್ತದೆ. ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗಿ ಕೇಳಿಬರುತ್ತಿರುವ ಈ ಆ್ಯಪ್ನ ಬಳಕೆದಾರರಾಗಲು ಕೆಲ ನಿಬಂಧನೆಗಳಿವೆ. ಅಷ್ಟೇ ಅಲ್ಲದೆ ಈ ಆ್ಯಪ್ನ ಫಲಾನುಭವಿಯಾಗಲು ಜೇಬಿನಿಂದ ಕೊಂಚ ಹಣವನ್ನು ಖರ್ಚು ಮಾಡಬೇಕು. ಇಷ್ಟೆಲ್ಲಾ ಕಷ್ಟಪಟ್ಟು ನಿದ್ರೆಯನ್ನು ಒಲಿಸಿಕೊಳ್ಳುವುದಕ್ಕಿಂತ ಒತ್ತಡದ ಜೀವನ ಶೈಲಿಗೆ ಬ್ರೇಕ್ ಹಾಕಿ ನಮ್ಮ ಜೀವನ ಶೈಲಿಯಲ್ಲೇ ಕೆಲ ಬದಲಾವಣೆಗಳನ್ನು ತಂದುಕೊಳ್ಳುವುದು ಉತ್ತಮ. ಅತಿಯಾದ ಒತ್ತಡ, ಶಿಫ್ಟ್ ಕೆಲಸ, ಕೆಫೀನ್ ಅಥವಾ ಆಲ್ಕೋಹಾಲ್ ಸೇವನೆಯು ನಿದ್ದೆಯನ್ನು ಕಳೆದುಕೊಳ್ಳುವುದಕ್ಕೆ ಕಾರಣಗಳೇ. ಅಂತಹುದಕ್ಕೆ ಈ ತಂತ್ರಜ್ಞಾನಗಳು ಸಹಕಾರಿಯಾಗಬಹುದೇನೋ? ಆದರೆ ತಂತ್ರಜ್ಞಾನಗಳಿಂದಲೇ ನಾವು ನಿದ್ರಾತ್ಯಾಗ ಮಾಡುತ್ತಿದ್ದೇವೆ ಎಂದಾದರೆ ಇಂತಹ ಆ್ಯಪ್ಗಳು ಯಾವತ್ತೂ ಸಮಸ್ಯೆ ಬಗೆಹರಿಸುವ ಅಂತಿಮ ಕೊಂಡಿಗಳಲ್ಲ. ಮನಸ್ಸು ಭಯ, ದ್ವೇಷ, ಈರ್ಷೆ, ಅಶಾಂತಿ ಮುಕ್ತವಾಗಿದ್ದಾಗ ನಿದ್ರೆ ತಂತಾನೆ ಬರುತ್ತದೆ. ಮನುಷ್ಯ ನಮ್ಮ ಪುರಾಣದ ಕುಂಭಕರ್ಣನಂತಾಗದಿದ್ದರೂ ಅಡ್ಡಿಯಿಲ್ಲ. ಆದರೆ ಸರಿಯಾದ ಪ್ರಮಾಣದ ನಿದ್ದೆ ಮಾಡಿ ಆರೋಗ್ಯವಂತನಾಗಿದ್ದರೆ ಅಷ್ಟೇ ಸಾಕು.